ರೀಸನ್ ಇಷ್ಟೇ. ಈಗ ಒಂದು ಹುಡುಗ ಇದು ಬೆಂಗಳೂರಿನಲ್ಲಿ ನಾವು ಪೋಸ್ಟರ್ ಅಂಟಿಸ್ವಿ ಅಂತ ನಮ್ಮ ಹುಡುಗರನ್ನ ಮಧ್ಯರಾತ್ರಿಯಲ್ಲಿ ತೊಗೊಂಡೋದ್ರು. ಏನೋ ಒಂದು ಟೆರರಿಸ್ಟ್ ಥರ ತೊಗೊಂಡೋಗಿ ಮಧ್ಯರಾತ್ರಿಯಲ್ಲಿ ಸ್ಟೇಷನ್ನಲ್ಲಿ ಕೂರಿಸ್ಕೊಂಡಿದ್ರು. ಯಾವ ರೂಲ್ ಪ್ರಕಾರ ಕೂರಿಸ್ಕೊಂಡಿದ್ರು ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ನಾವು ಕೇಳಿದ್ದಕ್ಕೆ ಅವಾಗ ಪ್ರಶ್ನೆ ಮಾಡಿದ್ದಕ್ಕೆ ಯಾಕೆ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅವ್ರನ್ನ ಮತ್ತು ಸೋಷಿಯಲ್ ಮೀಡಿಯಾ ಅವ್ರನ್ನ ಏನಕ್ಕೆ ನೀವು ಅರೆಸ್ಟ್ ಮಾಡ್ರಿ ಅಂತ ಕೇಳಿದ್ದಕ್ಕೆ BBMP ಅವರು ಕಂಪ್ಲೇಂಟ್ ಕೊಟ್ಟರು. ಅದು ರೂಲ್ ಇದೆ, ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಹೇಳಿದ್ರು. ಅದನ್ನು ನಾನು ಒಪ್ಕೊಂತೀನಿ. ದೇರ್ ಇಸ್ ಅ ಪರ್ಟಿಕ್ಯುಲರ್ ರೂಲು, ಬೆಂಗಳೂರು ಸಿಟಿನಲ್ಲಿ ಪೋಸ್ಟರ್ಸು ಫ್ಲೆಕ್ಸಸ್ ಬ್ಯಾನ್ ಆಗಿದೆ, ಸೊ ಹಾಗಾಗಿ ರೂಲ್ ಇದೆ ಅಂತ ಹೇಳಿದ್ರು. ರೂಲ್ ಬರೀ ಕಾಂಗ್ರೆಸ್ ಅವ್ರಿಗೆ ಅಪ್ಲೈ ಆಗುತ್ತಾ, BJP ಅವ್ರಿಗೆ ಅಪ್ಲೈ ಆಗೋದಿಲ್ವಾ? ಮತ್ತೆ ಮತ್ತೆ ಮೊನ್ನೆ ನಮ್ಮ ಹುಡುಗ, ನಮ್ಮ ಯೂತ್ ಕಾಂಗ್ರೆಸ್ ಹುಡುಗ ಟಿ ಶರ್ಟ್ ಹಾಕೊಂಡ, PCM ಟಿ ಶರ್ಟ್ ಹಾಕೊಂಡ ಅಂತ ಹೇಳಿ ಅವನ ಟಿ ಶರ್ಟ್ನ ಹರಿದು ಅವನಿಗೆ ಹೊಡೆದು ಅವನ ಇರೋ ಮೊಬೈಲ್ನ ಕಿತ್ಕೊಂಡ್ರು. ಏನು ಯಾವ ರೀಸನ್ಗೆ ಅವ್ರ ಮೊಬೈಲ್ನ ಕಿತ್ಕೊಂಡ್ರು, ಯಾವ ಕಾರಣಕ್ಕಾಗಿ ಅವ್ರ ಮೊಬೈಲ್ನ ಕಿತ್ಕೊಂಡ್ರು, ಅವನ ಟಿ ಶರ್ಟ್ ಯಾಕೆ ಹರಿಬೇಕಾಗಿತ್ತು? ಈ ಪ್ರಶ್ನೆನ ನಮ್ಮಿವತ್ತು ಪೊಲೀಸವ್ರು ಕೇಳಬೇಕು. ಯಾವ ರೂಲ್ ಅಂಡರ್ ಅವನ ಟಿ ಶರ್ಟ್ ಹರಿದಾಕಿದ್ರಿ ನೀವು? ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಅವ್ನ ಟಿ ಶರ್ಟ್ ಆದಾಗ ಹರಿದಾಕೋದಕ್ಕೆ? ನಿಮ್ಮ ಕೇಸ್ ಫೈಲ್ ಮಾಡ್ಬೋದು. ಒಂದು ರೂಲ್ ಇರೋದು, ಲಾ ಇರೋದು ಎಲ್ಲರಿಗೂ ಅಪ್ಲೈ ಆಗಬೇಕು. ಈಗ BJP ಅವರು ಪೋಸ್ಟರ್ಗಳು ಹಾಕೋದಿಲ್ವೇನು ಬೆಂಗಳೂರೆಲ್ಲ, ಬ್ಯಾನರ್ಗಳು ಹಾಕೋದಿಲ್ವೇನೋ? ಮತ್ತೆ ಹೋಗಿ ಹರಿಲಿ ಅವ್ರ ಬ್ಯಾನರ್ನ, ಹೋಗಿ ಹರಿಲಿ ನೋಡೋಣ ಅವ್ರ ಪೋಸ್ಟರ್ನ, ಹೋಗಿ ಹರಿಲಿ ಅವ್ರ ಮೇಲೆ ಡೆಫಮೇಷನ್ ಕೇಸ್ ಹಾಕ್ಲಿ. BBMP ಅವರು ಬರೀ ಕಾಂಗ್ರೆಸ್ ಅವ್ರ ಪೋಸ್ಟರ್ಗೆ ಮಾತ್ರ ಕಂಪ್ಲೇಂಟ್ ಕೊಡ್ತಾರೆ, BJP ಪೋಸ್ಟರ್ಗೆ, BJP ಬ್ಯಾನರ್ಗೆ ಯಾಕೆ ಕಂಪ್ಲೇಂಟ್ ಕೊಡೋದಿಲ್ಲ? ಇವತ್ತು ಸಹ ಬೆಂಗಳೂರಿನಲ್ಲಿ ಅನೇಕ ಭಾಗದಲ್ಲಿ MLAಗಳ ಪೋಸ್ಟರ್ಗಳಿದೆ, ಬ್ಯಾನರ್ಗಳಿದೆ, ಅದನ್ನ ಅದ್ರ ಮೇಲೆ ಕೇಸ್ ಹಾಕ್ಲಿ? ಯಾಕೆ ಹಾಕ್ತಾ ಇಲ್ಲ BBMP ಅವರು? ನಿಮಗೆ ಅನುಕೂಲ ಬಂದಾಗ ಲಾನ ಬಳಕೆ ಮಾಡ್ಕೊಳ್ತೀರಾ, ಅನುಕೂಲ ಇಲ್ಲದೆ ಇರಬೇಕಾದ್ರೆ ಸುಮ್ಮನೆ ಇರ್ತೀರ, ತಟಸ್ಥವಾಗಿರ್ತೀರ. ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗ ಎಷ್ಟು ಜನ ಎಷ್ಟು ಬ್ಯಾನರ್ಸ್ ಪೋಸ್ಟರ್ಸ್ ಇತ್ತು, ಯಾಕೆ ಅದ್ರ ಮೇಲೆ ಕೇಸ್ ಹಾಕಿಲ್ಲ? ನಾನೇ ಎಷ್ಟೋ ಫೋಟೋಗ್ರಾಫ್ಸ್ ಕಳಿಸ್ಕೊಟ್ಟಿನಿ, ಯಾಕೆ ಹಾಕಿಲ್ಲ? ರೂಲ್ ಅನ್ನೋದು ಪ್ರತಿಯೊಂದು ಪಕ್ಷಗಳು ಒಂದೇ ಆಗಿರಬೇಕು. ನಿಮ್ಗೆ ಇಷ್ಟ ಬಂದಾಗ ರೂಲ್ ಫಾಲೋ ಮಾಡ್ತೀರಾ, ಇಷ್ಟ ಇಲ್ಲ ಅಂದಾಗ ಬೇಡ ಅಂತ ಹೇಳ್ತೀರಾ. ನಾವು ಅದಕ್ಕೆ ಪ್ರತಿಭಟನೆ ಮಾಡಿದ್ವಿ, ನಾವು ವಿಭಿನ್ನವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.